ಪ್ರಾಪರ್ಟಿ ಕೊಟ್ಟರು ಬರಲ್ಲ, ನಿನ್ ಮನೆ ಆಸ್ತಿ ಬರ್ದು ಕೊಟ್ಟರು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರವಾಸಿ ಮಾರ್ಗದರ್ಶಿಗಳು ಇದರಲ್ಲೇ ಹೊಟ್ಟೆಪಾಡು ಜೀವನ ಮಾಡ್ತಿರ್ತಾರೆ, ಅವ್ರಿಗೆ ಸಹಕಾರ ಮಾಡಿ ನೋಡ್ಬೋದು ನೀವು. ಈಸ್ಟು, ವೆಸ್ಟು, ನಾರ್ತು, ಸೌತು ಎಲ್ಲ ಕಡೆ ಇದೆ. ಹಳೇದು ಲೈಕ್ 11th century ಅಲ್ಲಿ ಕೆತ್ತನೆ ಮಾಡಿರಬಹುದು ಗಾಯ್ಸ್ ಇದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಕ್ಸ್ ಡೆಸ್ಟಿನೇಷನ್. ನಾನಿವತ್ತು ಚಿತ್ರದುರ್ಗದ ಫೋರ್ಟಿಗೆ ಬಂದಿದ್ದೀನಿ. ಚಿತ್ರದುರ್ಗದಲ್ಲೇ ಇದ್ಬಿಟ್ಟು ನಾನು ಚಿತ್ರದುರ್ಗದ ಫೋರ್ಟ್ ನಾನು ನೋಡಿರಲಿಲ್ಲ, ನೋಡಿದ್ದೀನಿ ತುಂಬ ಸರಿ, ಬಟ್ ಬ್ಲಾಗ್ ಮಾಡಿ ಹಾಕಿರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಬ್ಲಾಗ್ ಮಾಡೋಕ್ಕೆ ಬಂದಿದ್ದೀನಿ ಚಿತ್ರದುರ್ಗ ಫೋರ್ಟ್ನ. ಹಾಗೆ ಗೈಡ್ ತಗೊಂಬಿಟ್ಟು ಗೈಡ್ ಹತ್ರ ಫುಲ್ ಡೀಟೇಲಾಗಿ ಎಲ್ಲ ಹಿಸ್ಟ್ರಿ ತಿಳ್ಕೊಳೋಣ. ಇವತ್ತು ಬನ್ನಿ ಗೈಸ್. ಆ್ಯಕ್ಚುಲಿ ಇಲ್ಲಿ ಕೋಟೆಗೆ ಬಂದುಬಿಟ್ಟು ಗೈಡ್ ತಗೊಂಬಿಟ್ಟು ಗೈಡ್ ಹತ್ರ ಎಲ್ಲ ಫುಲ್ಲು ಡೀಟೇಲ ವೀಡಿಯೋ ಮಾಡಾಕೋಣ ಅಂತ ಇದ್ದೆ. ಇಲ್ಲಾಗಲೇ ತುಂಬ ಜನ ಯೂಟ್ಯೂಬರ್ಸ್ ಬಂದುಬಿಟ್ಟು ವೀಡಿಯೋ ಎಲ್ಲ ಮಾಡಿ ಯೂಟ್ಯೂಬಿಗೆ ಹಾಕಿದಾರಂತೆ. ಗೈಡಿಗೆ ಬರ್ರಿ, ಯೂಟ್ಯೂಬಿಗೆ ದುಡ್ಡು ಕೊಡ್ತೀನಿ ಎಕ್ಸ್ಟ್ರಾ ಅಂತಂದರೆ ನೀನೊಂದು ಕೋಟಿ ಕೊಟ್ಟರು ಬರಲ್ಲ, ನಿಮ್ಮ ಮನೆ ಆಸ್ತಿ ಬರೆದು ಕೊಟ್ಟರೂ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಅವರಿಗೆ ಇದರಿಂದ ತುಂಬ ಪ್ರಾಬ್ಲಮ್ ಆಗಿದೆ ಅಂತೆ. ಸೊ ಅದಕ್ಕೆ ನನಗೂ ಅವರಿಗೆ ಪ್ರಾಬ್ಲಮ್ ಮಾಡೋಕ್ಕೆ ಇಷ್ಟ ಇಲ್ಲ. ನಾನೇ ಗೂಗಲ್ ಮಾಡಿ ಎಲ್ಲ ರಿಸರ್ಚ್ ಮಾಡಿ ಹೇಳ್ತೀನಿ ನಿಮಗೆ, ನನಗೆ ಎಷ್ಟು ಅರ್ಥ ಆಗುತ್ತೋ ಅದನ್ನೇ. ಗಾಯ್ಸ್, ಇಲ್ಲಿ ಎರಡು ದೇವಸ್ಥಾನಗಳಿದೆ ಈ ಕಡೆ ಮುಂದೆ. ಫಸ್ಟು ಈ ಚಿತ್ರದುರ್ಗ ಫೋರ್ಟ್ನ ಬ್ರಿಟಿಷವ್ರು ಏನಂತ ಕರೆದ್ರು ಅಂತಂದರೆ ಚಿತ್ತಲ್ ದೂರ್ ಅಂತ ಕರೆದ್ರಂತೆ. ಅದು ಏನಕ್ಕೆ ಆ ಥರ ಕರೆದ್ರು ಅಂತಂದರೆ ಸುತ್ತ ಎಲ್ಲ ಹಿಲ್ಸ್ ಇರೋದ್ರಿಂದ ಇದನ್ನು ಚಿತ್ತಲ್ ದೂರ್ ಅಂತ ಅವ್ರು ಕರಿತಿದ್ರಂತೆ. ಆಮೇಲೆ ಇದು ಚಿತ್ರದುರ್ಗ ಆಯ್ತಂದರೆ ಆಯ್ತಂತೆ. ಚಿತ್ರದುರ್ಗ ಹೆಂಗಾಯಿತು ಅಂತಂತಂದರೆ ಚಿತ್ರ ಅಂತಂತಂದರೆ ಪಿಕ್ಚರು, ದುರ್ಗ ಅಂತಂತಂದರೆ ಫೋರ್ಟು. ಸೊ ಚಿತ್ರ ದುರ್ಗ ಆಗೋಯಿತು, ಹಾಗಾಗಿ ಇದಕ್ಕೆ ಚಿತ್ರದುರ್ಗ ಅಂತ ಹೆಸರು ಬಂದಿದೆ ಗೈಸ್. ಗೈಸ್, ನೀವು ಇದೇನು ನೋಡ್ತಿದ್ದೀರಲ್ಲ, ಇದು ಬನಶಂಕರಿ ಟೆಂಪಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಇವು ಪಾಳೆಗಾರರು ಎಲ್ಲ ಇದ್ರಲ್ಲ, ಫಸ್ಟು ಆಳ್ದವರು ಚಿತ್ರದುರ್ಗನಲ್ಲ, ಆ ಚಿತ್ರದುರ್ಗನ ಆಳ್ದವರೆಲ್ಲ ಇಲ್ಲಿ ಬನಶಂಕರಿ ಟೆಂಪಲಲ್ಲಿ ಬಂದುಬಿಟ್ಟು ಪೂಜೆಗಳನ್ನು ಮಾಡ್ಕೊತಾ ಇದ್ದರು. ಹಾಗೆ ಮುಂದೆ ಹೋಗೋಣ, ಏನೇನಿದೆ ನೋಡ್ಕೊಂಬರೋಣ. ಗೈಸ್, ಇಲ್ಲಿ ನಾನು ಬಂದಿರೋದು ಮದ್ದು ಬೀಸುವ ಕಲ್ಲು ಅಂತ ಹೇಳ್ಬಿಟ್ಟು, ಗ್ರೈಂಡಿಂಗ್ ಸ್ಟೋನ್ಸ್ ಅಂತ ಹೇಳ್ಬಿಟ್ಟು. ಇಲ್ಲಿ ನೀವು ಎದುರುಗಡೆ ಏನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮದ್ದನ್ನು ಬೀಸ್ತಾ ಇದ್ರಂತೆ. ಅದು ಯಾವ ಥರ ಬೀಸ್ತಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ನೀವಿಲ್ಲೇನು ನೋಡ್ತಿದ್ದೀರಲ್ಲ, ಇಲ್ಲೇ ಮದ್ದನ್ನು ಬೀಸ್ತಾ ಇದ್ರು. ಇಲ್ಲಿ ಮಧ್ಯದಲ್ಲಿ ನೀವು ನೋಡ್ಬೋದು ಇಲ್ಲೆಲ್ಲ ಸೈಡಿಗೆ ಹೋಲ್ಸ್ ಇದಾವಲ್ಲ, ಇಲ್ಲೆಲ್ಲ ಕಟ್ಗೆನ ಸಿಗಿಸ್ಬಿಟ್ಟು ಆ ಕಟ್ಗೆಯಿಂದ ಮಧ್ಯಕ್ಕೆ ಇಲ್ಲೊಂದು ಪಿಲ್ಲರಿಗೆ ಜಾಗ ಇದೆ. ಈ ಜಾಗದಲ್ಲಿ ಅದನ್ನಿಟ್ಬಿಟ್ಟು ಎಲಿಫೆಂಟ್ಸಿಂದ ಮದ್ದನ್ನ ಪುಡಿ ಮಾಡ್ತಾ ಇದ್ರಂತೆ. ಇದೆಲ್ಲ ಸೈಡಿಗೆ ಹಿಂಗೆ ತಿರುಗಾದ್ಮೇಲೆ ಅದು ಪೌಡ್ರಾಗಿ ಕೆಳಗೆ ಬೀಳ್ತಿತ್ತು. ಇಲ್ಲಿ ಅದೇ ಒಂದು ಕಪಲಟ ಇತ್ತು, ಒಳಗೆ ಕೂಡೋಯ್ತು ಅದು. ನೋಡ್ಬೋದು ನೀವು, ಈಸ್ಟು, ವೆಸ್ಟು, ನಾರ್ತು, ಸೌತು ಎಲ್ಲ ಕಡೆ ಇದೆ ಇದೇ ರೀತಿಯಾಗಿ. ಗೈಡ್ ಬಂದು ಇನ್ಫಾರ್ಮೇಷನ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ಬಟ್ ಗೈಡ್ ಕೈ ಕೊಟ್ಬಿಟ್ಟ. ಇಟ್ಸ್ ಓಕೆ ಗೈಸ್. ಗೈಸ್, ನೀವೇನು ನೋಡ್ತಿದ್ದೀರಲ್ಲ, ಇದು ಎಣ್ಣೆ ಕೊಳ. ಎಣ್ಣೆ ಕೊಳ ಆ ಕಡೆ ಕಾಣಿಸ್ತಿರೋದು ಕೇವ್ಸು. ಇದು ಎಣ್ಣೆ ಕೊಳ ಏನಪ್ಪ ವಿಶೇಷತೆ ಅಂತ ಅಂತಂದರೆ, ಅಲ್ಲಿ ಪಕ್ಕದಾಗಿರೋ ಹಳ್ಳಿ ಜನಗಳೆಲ್ಲ ಬಂದುಬಿಟ್ಟು ಈ ಕೊಳದಲ್ಲಿ ಎಣ್ಣೆ ಹಾಕ್ತಿದ್ರಂತೆ. ತುಂಬಿಸ್ಬಿಟ್ಟು ಏನು ಮಾಡ್ತಿದ್ರು ಅಂತಂತಂದರೆ, ಆಗೆಲ್ಲ ಕರೆಂಟ್ ಇರಲಿಲ್ಲ. ನಾನು ಹೇಳ್ತಿರೋ ಕತೆ ಬಂದುಬಿಟ್ಟು 11th and 13th century ಈ ಕೋಟೆನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ ಟೈಮಲ್ಲೆಲ್ಲ ಕರೆಂಟ್ ಇರಲಿಲ್ಲ, ಪೂರ್ತಿಯಾಗಿ ದೀಪನ ಉರಿಸ್ತಾ ಇದ್ರು. ಗೈಡ್ ಇದ್ದಾರೆ, ಗೈಡ್ ಅವರು ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ. ಅವ್ರು ಹೇಳ್ತಾರೆ, ಏನು ಹೇಳ್ಬೇಕು ಅಂದ್ಕೊಂಡಿರಿ? ಸಮಸ್ತ ಕನ್ನಡಿಗರಿಗೆ ನನ್ನ ಅನಂತ ಅನಂತ ಸ್ವಾಗತ. ಈ ಒಂದು ಯೂಟ್ಯೂಬ್ ಸ್ನೇಹಿತರು ಮಾಡ್ತಿದ್ದಾರೆ, ನಮಗೆ ಭಾಳ ಖುಷಿ ಇದೆ. ಆದರೆ ಒಂದು ಎಲ್ಲ ಜನಗಳಲ್ಲಿ ಕಳಾಕಳಿಯಾಗಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಯಾರೇ ಯೂಟ್ಯೂಬರ್ಸ್ ಬಂದರೂ ಯಾವುದೇ ಐತಿಹಾಸಿಕ ಸ್ಮಾರಕವನ್ನು ಪ್ರಚುರತೆ ಮಾಡಲಿಕ್ಕೋಸ್ಕರ ಮಾಡಿದ್ದೇ ಆದರೆ ಅದು ಬಹಳಷ್ಟು ಒಳ್ಳೆಯದಾಗುತ್ತೆ, ಇಲ್ಲ ಅಂತ ನಾವು ಹೇಳಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಇಡೀ ಮಾನ್ಯುಮೆಂಟ್ಗಳು, ಸ್ಮಾರಕಗಳು ಭಾಳ ಆಕರ್ಷಣೀಯವಾಗಿದೆ. ಅದಕ್ಕೆ ನಮ್ಮ ಕರ್ನಾಟಕ ಅಂದರೆ ಕರಾವಳಿ ಪ್ರದೇಶ ಇದೆ, ಪಶ್ಚಿಮ ಘಟ್ಟ ಇದೆ, ಕೋಟೆ ಕೊತ್ತಲಗಳಿದ್ದಾವೆ, ಇಂಥ ಸಮುದ್ರ, ಇಂತಹ ನಾಡು
ನಮ್ಮ ಇಂಡಿಯಾದಲ್ಲೇ ಭಾಳ ಅತ್ಯಾಕರ್ಷಕ ಆಗಿರ್ತಕ್ಕಂಥ ಕನ್ನಡ ನಾಡು, ಅದಕ್ಕೆ ಶ್ರೀಗಂಧದ ನಾಡು ಅಂತ ಹೇಳಿರೋದು. ಆದರೆ ಏನಂತ ಹೇಳಿದರೆ, ಯೂಟ್ಯೂಬರ್ಸಿಗೆ ನಾವು ಸಹಕಾರ ಮಾಡಬೇಕು ಇಲ್ಲ ಅಂತಲ್ಲ. ಕೆಲವರು ಯೂಟ್ಯೂಬರ್ಸಿಗೆ ನಾವು ಸಹಕಾರ ಮಾಡ್ತೀವಿ ಅಂದರೆ ಆ ಪ್ರದೇಶದ ಬಗ್ಗೆ ನಾವು ಸ್ಥಳವಾರು ಮಾಹಿತಿ ಕೊಡ್ತಾ ಹೋಗ್ತೀವಿ. ಆವಾಗ ಏನು ಮಾಡ್ತಾರೆ, ಕೆಲವು ಪ್ರವಾಸಿಗರು ಇಲ್ಲಿಗೆ ಬಂದಾಗ ಏನು ಮಾಡ್ತಾರೆ, ಯೂಟ್ಯೂಬ್ನಲ್ಲೇ ಇದೆ ಕಣ್ರಿ ಎಲ್ಲ, ನಿಮ್ಮದೇನು ಅವಶ್ಯಕತೆ ಇಲ್ಲ, ನಮಗೆ ಬೇಕಾಗಿಲ್ಲ, ನಿಮ್ಮ ಫೀಸ್ ಕೊಡೋ ಅವಶ್ಯಕತೆ ಇಲ್ಲ, ಯೂಟ್ಯೂಬ್ನಲ್ಲೇ ಇದೆ ಎಲ್ಲ, ನಾವು ನೋಡ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳ್ತಾರೆ. ಸ್ಮಾರಕಗಳಲ್ಲಿ ಬೋರ್ಡು ಕೂಡ ಇರ್ತದೆ. ಆದರೆ ದಯವಿಟ್ಟು ಆ ಥರ ನೀವು ಮಾಡೋಕ್ಕೆ ಹೋಗಬೇಡ್ರಿ. ಪ್ರವಾಸಿ ಮಾರ್ಗದರ್ಶಿಗಳು ಇದರಲ್ಲೇ ಹೊಟ್ಟೆಪಾಡು ಜೀವನ ಮಾಡ್ತಿರ್ತಾರೆ, ಅವ್ರಿಗೆ ಸಹಕಾರ ಮಾಡಿರಿ. ಪ್ರಾಕ್ಟಿಕಲಾಗಿ ನೋಡೋಕ್ಕಾಗಲ್ಲ ನೀವು, ಅವ್ರು ಏನೇ ಮಾಡಿದರೂ ಕೂಡ ಥಿಯರಿ, ಆದರೆ ಪ್ರಾಕ್ಟಿಕಲಾಗಿ ಪ್ರವಾಸಿ ಮಾರ್ಗದರ್ಶಿಗಳನ್ನು ಕರ್ಕೊಂಡೋಗಿ ಅವ್ರ ಜೀವನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ಕಲಾಕಳಿಗೆಯಿಂದ ಮನವಿ ಮಾಡ್ತೀವಿ. ಗೈಸ್, ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಯಾರೇ ಬಂದರೂ ಕೂಡ ಯೂಟ್ಯೂಬಲ್ಲಿದೆ, ಆ ಥರ ಇದೆ, ಈ ಥರ ಇದೆ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಬಂದುಬಿಟ್ಟು ಅವರಿಗೂ ಸ್ವಲ್ಪ ಪ್ರೋತ್ಸಾಹ ಮಾಡಿರಿ. ಯಾಕೆ ಅಂತಂದರೆ ಅವ್ರ ಜೀವನ ನಡೆದಿರೋದೆ ಈ ಇನ್ಫಾರ್ಮೇಷನ್ ಕೊಡೋದ್ರಿಂದ. ಸೊ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಗೈಸ್. ಇಲ್ಲಿ ನೀವು ಆ್ಯಕ್ಚುಲಿ ನೋಡ್ಬೋದು, ಹೈದರಲ್ಲಿ ಬಂದುಬಿಟ್ಟು ಪಿರಂಗಿಯಿಂದ ಗುಂಡು ಹೊಡೆದಾಗ ಇಲ್ಲಿ ಮಾರ್ಕ್ ಬಿದ್ದಿದೆ. ಆ್ಯಕ್ಚುಲಿ ಕೋಟೆ ಒಳಗೆ ಎಂಟ್ರಿ ಆಗಬೇಕು ಅಂತಂತಂದರೆ ತುಂಬ ಕಷ್ಟ ಇತ್ತು. ಆವಾಗ ಯಾರೂ ಕೂಡ ಅಷ್ಟು ಸುಲಭವಾಗಿ ನಾವು ಕೋಟೆ ಒಳಗೆ ಬಿಟ್ಕೊಂತ ಇರಲಿಲ್ಲ. ಅಂಥ ಸಮಯದಲ್ಲಿ ಹೈದರ್ ಅಲಿಯವರು ನಮ್ಮ ಕೋಟೆಗೆ ಅಟ್ಯಾಕ್ ಮಾಡಿದರು. ಆ ಅಟ್ಯಾಕ್ ಮಾಡಿದ ಸಂದರ್ಭದಲ್ಲಿ ಅವರು ಹೊರಗಡೆಯಿಂದ ಪಿರಂಗಿಯಿಂದ ಗುಂಡೇಟು ಹೊಡೆದ್ರು, ಅದು ಬಂದುಬಿಟ್ಟು ಅಲ್ಲಿ ಬಿದ್ದಿದೆ. ಬಟ್ ಆ್ಯಕ್ಚುಲಿ ಅವರು ಏನೇ ಮಾಡಿದರೂ ಕೋಟೆ ಒಳಗೆ ಎಂಟ್ರಿ ಮಾಡೋಕ್ಕಾಗಲಿದೆ. ಅವರು ಒಂದು ಚೀಪ್ ಟ್ರಿಕ್ಸ್ ಯೂಸ್ ಮಾಡ್ತಾರೆ, ಅದು ನೀವೆಲ್ಲ ನೋಡೇ ಇರ್ತೀರ ಫಿಲಮಲ್ಲಿ, ವಿಷ್ಣುವರ್ಧನ್ ಫಿಲಮಲ್ಲಿ. ಆ ರೀತಿಯಾಗಿ ಅವ್ರು ಎಂಟ್ರಿ ತಗೊಂಬಿಟ್ಟು ಕೋಟೆನ ಹಾಳು ಮಾಡ್ಕೊಂತ ಬರ್ತಾರೆ. ನಮ್ಮ ಕೋಟೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಈ ಕಲ್ಲುಗಳನ್ನೆಲ್ಲ ಹೆಂಗೆ ತಂದರು, ಇಷ್ಟಿಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನು ಹೇಗೆ ತಂದು ಮಾಡಿರ್ಬೋದು? ನೀವೇನು ಹೋಲ್ಕೆ ನೋಡ್ತಿದ್ದೀರಲ್ಲ ಇಲ್ಲಿ, ಈ ಹೋಲು ಆ ಹೋಲು, ಇದು ಬಾಗಿಲು ಮುಚ್ಚೋಕೆ ಮಾಡಿರೋ ಹೋಲ್ ಇದು. ಗೈಸ್, ತುಂಬ ಒಳ್ಳೆ ಕೋಟೆನ ಕಟ್ಟಿದ್ದಾರೆ ಆಗಿನ ಕಾಲದಲ್ಲಿ. 11th to 13th century ಅಂತಂತಂದರೆ ನೀವೇ ಲೆಕ್ಕ ಮಾಡ್ಕೊಳ್ರಿ ಎಷ್ಟು ಹಳೇದು ಅಂತಬಿಟ್ಟು. ಈಗೆಲ್ಲ ಸ್ವಲ್ಪ ಹಂಗೆ ಪ್ಯಾಚಪ್ ಮಾಡಿದ್ದಾರೆ ಗೈಸ್. ಗೈಸ್, ನೀವೇನು ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಕಲ್ಲನ್ನ ಜೋಡಿಸಿದ್ದಾರೆ. ಇದೇ ರೀತಿಯಾಗಿ ಈ ಕಲ್ಲುಗಳನ್ನ ಈಗ ಯಾರಾದರೂ ಜೋಡಿಸ್ತಾರಾ? ಜೋಡಿಸೋಕ್ಕೆ ಆಗಬಹುದು, ಮಿಷಿನರೀಸ್ ಯೂಸ್ ಮಾಡ್ಕೊಂಬಿಟ್ಟು. ಬಟ್ ಆಗಿನ ಕಾಲದಲ್ಲಿ ಏನೊಂದು ಮಿಷಿನರಿ ಇರಲಿಲ್ಲ, ಎಲ್ಲ ಎಲಿಫೆಂಟ್ಸ್, ಹ್ಯೂಮನ್ ಪವರ್. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡ್ರಿ, ಹ್ಯೂಮನ್ ಪವರ್. ಗೈಸ್, ನಿಮಗಿಲ್ಲಿ ಕಲ್ಲ ಮೇಲೆ ಒಂದು ಕೆತ್ತನೆ ಕಾಣಿಸ್ತಾ ಇರಬಹುದು, ಇದು ಜಿಂಕೆ ಅಂತ ನಾನು ಭಾವಿಸ್ತೀನಿ. ಬಟ್ ಲಾಸ್ಟಲ್ಲಿ ಅವ್ರು ಬಂದಾಗ ಎತ್ತು, ಜಿಂಕೆ ಅಲ್ಲ ಲಾಸ್ಟಲ್ಲಿ ಅವ್ರು ಬಂದಾಗ ಎತ್ತು ಅಂತ ಹೇಳಿದರು. ಬಿಕಾಸ್ ಇಲ್ಲೊಂದು ಕರ್ವಿದೆ, ನೀವು ನೋಡಬಹುದು. ಇದು ತುಂಬ ಹಳೇ ಕೆತ್ತನೆ, ಹಳೇದಂದರೆ ತುಂಬ ಹಳೇದು, ಲೈಕ್ 11th century ಅಲ್ಲಿ ಕೆತ್ತನೆ ಮಾಡಿರಬಹುದು ಗೈಸ್ ಇದು. ಈಗೆಲ್ಲ ಗೌರ್ಮೆಂಟ್ ಅವ್ರು ನೀವು ನೋಡ್ಬೋದು ಅಲ್ಲಿ ವೈಟಾಗಿ ಏನು ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಗೌರ್ಮೆಂಟ್ ಅವ್ರಿಗೆ ಪ್ಲಾಸ್ಟಿಂಗ್ ಮಾಡ್ತಾ ಇರೋದು. ಬಟ್ ಆಗಿನ ಕಾಲದಲ್ಲಿ ಮಾಡಿರೋದೇ ಗೈಸ್ ಉಳಿಯೋದು. ಈ ಹೊಸ್ದಾಗಿ ಏನು ಮಾಡಿದ್ರು, ಮಳೆ ಬಂದ ತಕ್ಷಣ ಎಲ್ಲ ಕಿತ್ಕೊಂಡೋಗುತ್ತೆ. ಹಾಂ, ಎಷ್ಟು ದೊಡ್ಡದಿದೆ ನೋಡ್ರಿ, ಅಲ್ಲಿ ಮೇಲೆಲ್ಲ ಕಲ್ಲಲ್ಲಿ ಕಟ್ಟಿದ್ದಾರೆ. ಅಲ್ಲಿ ಮೇಲೆ ಹೆಂಗೆ ಕಲ್ಲು ತಗೊಂಡೋಗಿದ್ರು ಏನು ಕತೆನೋ. ಬಟ್ ಹಿಸ್ಟ್ರಿ ಮಾತ್ರ ಕ್ರೇಜಿ ಇದೆ ಗೈಸ್. ನೀವಿಲ್ಲೇನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸೈನಿಕರು ಕೂರೋದಕ್ಕೆ ಮಾಡಿರೋದು, ನೀವಿಲ್ಲೂ ನೋಡ್ಬೋದು. ಸೈನಿಕರು ಕುತ್ಕೊಂಬಿಟ್ಟು ಕಾಯೋದಕ್ಕೆ ಮಾಡಿರೋದು ಗೈಸ್ ಇದು, ಕ್ರೇಜಿ ಆಗಿದೆ. ಈಗಲೂ ಕೂಡ ಇಲ್ಲಿ ಪೂಜೆ ಮಾಡ್ತಾರೆ ಬಂದುಬಿಟ್ಟು. ನೀವು ನೋಡ್ಬೋದು ದೀಪ ಹಚ್ಚು, ಅಜ್ಜಿ ಹಚ್ಚಿದ್ದಾರೆ. ನಾನೊಂದ್ಸಲ ಸೈನಿಕ ಆಗಿ ತೋರಿಸ್ತೀನಿ ನಿಮಗೆ. ಗೈಸ್, ಇದು ಹೊಯ್ಸಳರ ಹೆಂಬ್ಲಮ್ ನೋಡ್ಬೋದು ನೀವು. ಹಾಗೆ ತುಂಬ ಹೆಂಬ್ಲಮ್ಸ್ ಇದ್ದಾವೆ, ಬಟ್ ಹಂಪಿ ಹೊಸಪೇಟೆಯಲ್ಲಿ ತುಂಬ ಜಾಸ್ತಿ ಇದ್ದಾವೆ, ಇಲ್ಲಿ ಕಡಿಮೆ ಮಾಡಿದ್ದಾರೆ.
ಗೈಸ್, ನಿಮಗೆ ಇಲ್ಲಿ ಎದುರುಗಡೆ ಏನು ಕಾಣಿಸ್ತಾ ಇದ್ದಲ್ಲ, ಇದು ಪಿರಂಗಿ ಇಟ್ಕೊಳೋಕ್ಕೆ ಜಾಗ ಅಂತೇಳ್ಬಿಟ್ಟು ಅಲ್ಲಿ ಪಿರಂಗಿ ಇಟ್ಕೊಂಡ್ಬಿಟ್ಟು ಸೈನಿಕರ ಮೇಲೆ ದಾಳಿ ಮಾಡ್ತಾಯಿದ್ರು. ಈಗ ಒಂದು ವ್ಯೂ ಪಾಯಿಂಟ್ ಇಲ್ಲಿಂದ ಕಾಣಿಸುತ್ತೆ ನೋಡಿರಿ, ಎಷ್ಟು ಚೆನ್ನಾಗಿದೆ ಗೈಸ್. ಇಲ್ಲಿ ನೀವೇನು ನೋಡ್ತಿದ್ದೀರಲ್ಲ, ಇದು ಬಂದುಬಿಟ್ಟು ಗಣೇಶನ ದೇವಸ್ಥಾನ. ಹಾಗೆ ಇಲ್ಲಿ ಗರಡಿ ಮನೆ ಇತ್ತು ಆಗಿನ ಕಾಲದಲ್ಲಿ. ಪಾಳೆಗಾರೆಲ್ಲ ಶಕ್ತಿ ಬಲ ಹೆಚ್ಚಿಸ್ಕೊಳೋಕ್ಕೆ ಗರಡಿ ಮನೆಗೆ ಬರ್ತಾಯಿದ್ರು. ನೀವು ನೋಡ್ಬೋದು, ಗರಡಿ ಮನೆ ಅಂದರೆ ಈಗಿನ ಕಾಲದಲ್ಲಿ ಜಿಮ್ಮು. ಈ ಗರಡಿ ಮನೆ ಹೇಗಿದೆ ಅಂತಂದರೆ ಕತ್ತಲಿರುತ್ತೆ ಅಷ್ಟೇ. ಹೌದು, ಇದೇ ಗರಡಿ ಮನೆಯಲ್ಲಿ ಎಲ್ಲರೂ ಗರಡಿ ಅಭ್ಯಾಸ ಮಾಡ್ತಾಯಿದ್ರು. ಒಂದು ಸಣ್ಣ ಹೋಲ್ ಬಿಟ್ಟಿದ್ದಾರೆ ಬೆಳಗ್ಗೆಗೋಸ್ಕರ. ಓಕೆ, ನೀವು ನೋಡ್ಬೋದು ಈ ಕಲ್ಲು ಆನೆಯ ಶೇಪಲ್ಲಿದೆ. ಹಾಗೆ ಅಲ್ಲಿ ಮೇಲೆ ನೀವು ನೋಡ್ಬೋದು ಒಂಥರ ಕಪ್ಪೆ ಥರ ಮೇಲಕ್ಕೆ ಜಿಗ್ದಂಗೆ ಕಾಣಿಸುತ್ತೆ ಕಲ್ಲುಗಳು. ಹಾಗೆ ಬೇರೆ ಬೇರೆ ರೀತಿಯಾದ ಕಲ್ಲುಗಳು ತುಂಬ ಇದ್ದಾವೆ. ಅದಕ್ಕೋಸ್ಕರ ಚಿತ್ರ, ಈ ಕಲ್ಲುಗಳಿಂದ ನಮಗೆ ಒಂದು ಆಬ್ಜೆಕ್ಟ್ ಕಾಣಿಸುತ್ತಲ್ಲ, ಚಿತ್ರ ಅಂತೇಳ್ಬಿಟ್ಟು ಚಿತ್ರದುರ್ಗ ಅಂತೇಳ್ಬಿಟ್ಟು ಹೆಸರು ಬಂದಿರೋದು ಗೈಸ್. ಹಂಗೆ ಮುಂದಕ್ಕೆ ಹೋಗೋಣ. ಇಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಕಾಣಿಸ್ತಿರ್ಬೋದು. ಇಲ್ಲಿ ಕಾಣಿಸ್ತಿದೆ ನಾವು ಹೋಲ್ಸು, ಈ ಹೋಲ್ಸ್ ಆಗಲಿ. ಹಾಗೆ ಮೇಲೆ ಸಣ್ಣ ಸಣ್ಣದ ಮಧ್ಯದಲ್ಲಿ ಗ್ಯಾಪ್ಸ್ ಇದ್ದಾವೆ ನೋಡಿರಿ. ಆ ಗ್ಯಾಪ್ಸ್ ಎಲ್ಲ ಏನಕ್ಕೆ ಬಿಟ್ಟಿರೋದು ಅಂತಂತಂದರೆ ಅಲ್ಲಿಂದ ಶತ್ರುಗಳು ಬಂದಾಗ ಗನ್ ಇಟ್ಬಿಟ್ಟು ಶೂಟ್ ಮಾಡಿ ಅವ್ರನ್ನ ಸಾಯಿಸೋದಕ್ಕೆ ಆ ಹೋಲ್ಸ್ ಇಟ್ಟಿರೋದು ಗೈಸ್. ಇಲ್ಲಿ ಮೇಲ್ಕೆ ನೋಡ್ತಾ ಇರ್ಬೋದು ಸಣ್ಣ ಸಣ್ಣದಾಗೆ ಉದ್ದುದ್ದ ಗ್ಯಾಪ್ ಇದೆ ಅಲ್ಲ, ಅಲ್ಲೆಲ್ಲ ಸೈನಿಕರಿಂದ ಇರ್ತಿದ್ರು, ಗನ್ ಇಟ್ಬಿಟ್ಟು ಶೂಟ್ ಮಾಡಿ ಸಾಯಿಸ್ತಾ ಇದ್ರು ಯಾರಾದರೂ ಎನಿಮೀಸ್ ಬಂದರೆ. ಹಾಂ ಗೈಸ್, ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ದೀಪ. ದೀಪ ಅಂತಂದರೆ ಮೇಲ್ಗಳು ಅಲ್ಲೆಲ್ಲ ಸೈಡಿಗೆ ನೀವೇನು ಕಾಣ್ತಿದ್ರೆ ಅಲ್ಲೆಲ್ಲ ದೀಪ ಇಟ್ಬಿಟ್ಟು ದೀಪ ಹಚ್ತಾರೆ. ಇದಕ್ಕೆ ಒಂದ್ಸಲ ಸಿಡ್ಲು ಹೊಡೆದಿದೆ, ಆ ಸಿಡ್ಲು ಹೊಡೆದ್ರು ಕೂಡ ಕಲ್ಲು ಏನೂ ಆಗಿಲ್ಲ, ಅದೇ ರೀತಿಯಾದ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ. ಅದಕ್ಕೆ ಒಂದು ಸೇಯಿಂಗ್ ಇದೆ, ಅದೇನು ಅಂತೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಲ್ಲಿಂದ ಒಂದು ಒಳ್ಳೆ ವಿವಿಧ ಗೈಸ್ ನೀವು ನೋಡ್ಬೋದು. ಇಲ್ಲೆಲ್ಲ ಕಲ್ಲರಳಿ ಹೂವಾಗಿ ಅಂತೇಳ್ಬಿಟ್ಟು ಒಂದು ವಿಜಯ ರಾಘವೇಂದ್ರ ಅವ್ರದ್ದು ಫಿಲಮು ಕೂಡ ತೆಗೆದಿದ್ದಾರೆ. ಈಗೆಲ್ಲ ಸ್ವಲ್ಪ ಡೆವಲಪ್ ಮಾಡ್ತಾಯಿದ್ದಾರೆ ಕರ್ನಾಟಕ ಗೌರ್ಮೆಂಟ್ ಅವರು. ಎಲ್ಲ ಟಾಯ್ಲೆಟ್ಸ್ ಎಲ್ಲ ಮಾಡಿಸ್ಬಿಟ್ಟು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಎಲ್ಲ ಕೊಡ್ತಾಯಿದ್ದಾರೆ. ಈಗ ಅಲ್ಲಿ ಮೇಲಿರದೆ ಏಕನಾಥೇಶ್ವರಿ ದೇವಸ್ಥಾನ. ನೀವು ಹಿಂಗೆ ಇಲ್ಲೇ ಬಂದರೆ ದವಸ ಧಾನ್ಯಗಳನ್ನು ಶೇಖರಣೆ ಮಾಡ್ತಿರುವ ಖಜಾನೆ ಇದು. ನೀವು ನೋಡ್ಬೋದು ದವಸ ಧಾನ್ಯಗಳಂತೂ ಇಲ್ಲ, ಈಗಿಲ್ಲಿದ್ದ ಈಗೇನಿದ್ರು ಬರೇ ಗಿಡಗಳಾಗಿದ್ದಾವೆ. ಆಗಿನ ಕಾಲದಲ್ಲಿ ಓಪನ್ ಸೀಲಿಂಗ್ ನೋಡ್ರಿ, ಆಗಿನ ಕಾಲದಾಗ ಎಷ್ಟು ಯುನಿಟಿ ಆಗಿದ್ರು. ಯುನಿಟಿ ಇನ್ ಡೈವರ್ಸಿಟಿ ಅಂದ್ಕೊಂಡಿದ್ರು ಗೈಸ್. ಈಗ ಹಿಂಗೆ ಓಪನ್ ರೂಫಲ್ಲಿ ನೀವು ನಿಮ್ಮ ಮನೇಲಿ ರೇಷನ್ ಇಡಕ್ಕೆ ಬಿಡ್ತೀರಾ? ಸಾಧ್ಯನೇ ಇಲ್ಲ ಗೈಸ್. ನಾವು ಹಿಂಗೆ ಮುಂದೆ ಹೋದರೆ ನಮಗೆ ಅರಮನೆಯ ಆವರಣ, ಹಾಗೆ ಹಿಡಿಂಬೇಶ್ವರ ದೇವಸ್ಥಾನ, ಸಂಪಿಗೆ ಸಿದ್ದೇಶ್ವರನ ದೇವಸ್ಥಾನ, ಎಷ್ಟು ದೇವಸ್ಥಾನ ಬೇಕು ಹೇಳ್ರಿ, ಎಲ್ಲ ದೇವಸ್ಥಾನವೂ ಇದೆ ನಮ್ಮ ಕೋಟೆ ಒಳಗೆ. ಈ ಪ್ಯಾಲೇಸ್ ಏರಿಯಾ ಮುರುಘರಾಜೇಂದ್ರ ಮಠನೂ ಇದೆ ಇದರೊಳಗೆ. ಮುರುಘರಾಜೇಂದ್ರ ಮಠಗೆ ಎಷ್ಟು ಹಿಸ್ಟ್ರಿ ಇದೆ ಅಂದರೆ ಅದನ್ನು ನಾವು ನೀವು ನಾನಂತೂ ಹೇಳೋಕೆ ಅದಕ್ಕೆ ತುಂಬ ಸಣ್ಣನಾಗ್ತೀನಿ. ಮುರುಘರಾಜೇಂದ್ರ ಮಠ ಹಿಸ್ಟ್ರಿ ಹೇಳೋದಕ್ಕೆ ಬನ್ನಿ, ಒಳ ಹೋಗೋಣ ನೋಡೋಣ. ಎಸ್, ನೀವು ಇನ್ನೇಲ್ ನೋಡ್ತಿದ್ದೀರಲ್ಲ, ಇದು ಏನ್ಷಿಯಂಟ್ ಮುರುಘರಾಜೇಂದ್ರ ಮಠ. ಎಷ್ಟು ಹಳೆಯ ಮಠ ನೋಡಿರಿ. ಆ್ಯಕ್ಚುಲಿ ಓಪನ್ ಇತ್ತು ನಾನು ಲಾಸ್ಟಲ್ಲಿ ಬಂದಾಗ, ಈಗ ಕ್ಲೋಸ್ ಮಾಡಿದ್ದಾರೆ. ವಿದ್ಯಾಭ್ಯಾಸ ಮಾಡೋಕ್ಕೆಲ್ಲ ಈ ಮಠದಲ್ಲಿ ಮಾಡ್ತಾಯಿದ್ರು. ಮಠ ಕ್ಲೋಸ್ ಆಗಿದೆ, ರೀಸನ್ ಏನಂತ ನಿಮಗೆ ಗೊತ್ತಿರ್ಬೋದು, ಕಮೆಂಟ್ ಮಾಡಿ.
ಗೈಸ್, ನೀವು ಇಲ್ಲಿ ಎದುರುಗಡೆ ಏನು ನೋಡ್ತಿದ್ದೀರಲ್ಲ, ಇದು ಪ್ಯಾಲೇಸ್ ಕಾಂಪ್ಲೆಕ್ಸ್ ಅಂತ ಹೇಳ್ಬಿಟ್ಟು ನೋಡ್ರಿ. ಇಲ್ಲಿಂದ ಒಂದು ಕ್ರೇಜಿ ವ್ಯೂ ಇದೆ. ಇಲ್ಲಿ ಸ್ವಲ್ಪ ಏನಪ್ಪ ಅಂತಂದರೆ ಲವರ್ ಸ್ಪಾಟ್ ಆಗೋಗ್ಬಿಟ್ಟಿದೆ ಇದು. ಏನಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ಅವ್ರ ಲವರ್ಸ್ನ ಕರ್ಕೊಂಬರ್ತಾರೆ. ಕರ್ಕೊಂಬರಲಿ, ನೋಡಲಿ, ಪ್ರಾಬ್ಲಮ್ ಇಲ್ಲ. ಬಟ್ ಪಬ್ಲಿಕ್ ಏರಿಯಾ ಇದು, ಯಾವ ರೀತಿಯಾಗಿ ಇರಬೇಕು ಅಂತ ಹೇಳ್ಬಿಟ್ಟು ನಾವೇನೋ ಹೇಳ್ಕೊಡೋ ಆಗಿಲ್ಲ. ಅದು ಏನಪ್ಪ ಅಂದರೆ ನಾರ್ಮಲ್ ಕಾಮನ್ ಸೆನ್ಸ್. ಅದು ಎಲ್ಲರೂ ಕರೆಕ್ಟಾಗಿ ಬಿಹೇವ್ ಮಾಡಬೇಕು ಇಂಥ ಪ್ಲೇಸಿಗೆ ಬಂದಮೇಲೆ. ಇಲ್ಲಿ ಟೆಂಪಲ್ ಇದೆ ಒಳಗಡೆ, ಒಳಗಡೆ ಹೋಗೋಣ ಗೈಸ್. ಗೈಸ್, ನೀವೇನು ನೋಡ್ತಿರಲ್ಲ, ಇದು ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ. ನೀವು ಈ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನದ ಒಂದು ಹಿಸ್ಟ್ರಿ ಇದೆ. ಕಲ್ಲರಳಿ ಹೂವಾಗಿ ಫಿಲಮಲ್ಲಿ ಆ ಹೂವನ್ನು ತಗೊಂಬರೋಕ್ಕೆ ಅವನು ತುಂಬ ಕಷ್ಟ ಬೀಳ್ತಾನೆ. ನೀವು ಆ ಫಿಲಮ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ, ಅದೊಂದು ಹೂವಿಗೋಸ್ಕರ ಅವನಿಷ್ಟು ಕಷ್ಟ ಬಿದ್ದು ಹೂವನ್ನ ತಗೊಂಬರ್ತಾನೆ ಅಂತ ಹೇಳ್ಬಿಟ್ಟು. ಹಾಗೆ ನೀವು ನೋಡ್ಬೋದು ಎಲ್ಲ ಗೊಂಬೆ ರೀತಿಯಾಗಿ ಸ್ಟ್ರಕ್ಚರ್ಗಳನ್ನು ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ಬಟ್ ಅದು ತುಂಬ ಉಳಿದಿಲ್ಲ, ಮಳೆ ಬಂದು ಬಿಸಿಲಿಗೆ ಗಾಳಿಗೆ ಎಲ್ಲ ಹಾಳಾಗಿದೆ. ಅದು ದೇವಸ್ಥಾನದೊಳಗೆ ಎಂಟ್ರಿ ಕೊಡೋಣ ನಾವು. ವೀರಭದ್ರೇಶ್ವರ ದೇವಸ್ಥಾನ ನೋಡಿ ಹೇಗಿದೆ. ಗೈಸ್, ಇದು ಹಿಡಿಂಬೇಶ್ವರ ದೇವಸ್ಥಾನ. ಇದು ಹಿಡಿಂಬೇಶ್ವರ ದೇವಸ್ಥಾನ, ಕ್ಲೋಸ್ ಮಾಡಿದ್ದಾರೆ. ಎಷ್ಟು ತಣ್ಣಗಿದೆ ಕಲ್ಲುಗಳು, ಏನೂ ಕಾಣಿಸ್ತಾನೇ ಇಲ್ಲ. ಇಲ್ಲಿ ನೋಡ್ಬೋದು ಎಷ್ಟು ಹಳೇದಂತ ಹೇಳೋದಕ್ಕೆ ಇದೇ ಸಾಕು. ನೀವು ನೋಡ್ಬೋದು ಲಿಪಿಗಳಿದ್ದಾವೆ ಇಲ್ಲಿ. ಕನ್ನಡದಲ್ಲೇ ಬರ್ತಿರೋದು ಹಳೆಗನ್ನಡ. ಗೈಸ್, ಇದೆಲ್ಲ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿಂದ ಒಂದು ಒಳ್ಳೆ ಇದೆ ನೋಡ್ಬೋದು. ಗೈಸ್, ಅಲ್ಲಿ ಹೆಜ್ಜೆಗಳಿದ್ದಾವೆ, ಅಲ್ಲಿ ಮೇಲೆ ವಾಚ್ ಟವರ್ ಇದೆ. ಅಲ್ಲಿ ವಾಚ್ ಟವರ್ ಏನು ಕಟ್ಟಿದ್ದಾರೆ ಅಂತಂತಂದರೆ, ಸೈನಿಕರು ಅಲ್ಲಿ ನಿಂತ್ಕೊಂಬಿಟ್ಟು ಎದುರಾಳಿಗಳನ್ನ ವಾಚ್ ಮಾಡ್ತಾಯಿದ್ರು. ಯಾರಾದರೂ ಬರ್ತಿದ್ದಾರಾ, ಏನಾಗ್ತಿದೆ ಮೂಮೆಂಟ್ಸ್ ಹೊರಗಡೆ, ನಾವು ಅವ್ರ ಮೇಲೆ ಏನಾರು ಅಟ್ಯಾಕ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದನ್ನು ಅಲ್ಲಿ ನಿಂತ್ಕೊಂಬಿಟ್ಟು ವಾಚ್ ಮಾಡಿಬಿಟ್ಟು ಅವರು ರಾಜರಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ರು. ಗೈಸ್, ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಕೋರ್ಟ್ಯಾರ್ಡ್. ಕೋರ್ಟ್ಯಾರ್ಡ್ ಅಂತಂದರೆ ನಿಮಗೆ ಕನ್ನಡದಲ್ಲಿ ಏನಪ್ಪ ಅಂತ ಹೇಳಬೇಕು ಅಂದರೆ ಕೋರ್ಟ್. ಕೋರ್ಟ್ ಇರುತ್ತಲ್ಲ, ಯಾರಾದರೂ ತಪ್ಪು ಮಾಡಿದರೆ ಅವರಿಗೆ ಮಾತುಕತೆ ಮಾಡಿ ತೀರ್ಮಾನ ಮಾಡಿ ಅವ್ರನ್ನ ರಾಜಿ ಮಾಡೋ ಕಳಿಸ್ತಿದ್ದಂಥ ಸ್ಥಳ. ಇದನ್ನು ಯಾವ ರೀತಿಯಲ್ಲಿ ಕಟ್ಟಿದ್ದಾರೆ ಅಂದರೆ ಮಿಂಟಲ್ಲಿ ಕಟ್ಟಿದ್ದಾರೆ. ಮಿಂಟ್ ಅಂತಂತಂದರೆ ನಿಮಗೆ ನೋಡ್ಬೋದು ಮಣ್ಣು, ಹಸಿ ಮಣ್ಣನ್ನು ತಗೊಂಬಿಟ್ಟು ಆ ಮಣ್ಣನ್ನು ಸ್ವಲ್ಪ ಕಲ್ಲು ಹಾಗೆ ಅದೇ ರೀತಿಯಾದ ಸಿಲ್ಟ್, ಸಿಲ್ಟ್ ಅಂತಂದರೆ ಈಗ ಎರೆಮಣ್ಣು, ಎಲ್ಲ ರೀತಿಯಾದ ಮಣ್ಣುಗಳನ್ನು ಸೇರಿಸ್ಬಿಟ್ಟು ಈ ಕಟ್ಟಡವನ್ನು ಕಟ್ಟಿರೋದು. ಈ ಕಟ್ಟಡ ಬಂದುಬಿಟ್ಟು ನಿಮಗೆ ನೋಡ್ತಿರ್ಬೋದು ಆಗಲೇ ಅರ್ಧ ಹೋಗಿದೆ, ಮಳೆ ಬಂದು ಬೇರೆ ಒಂದು ರೀಸನಿಗೋ ಆಗಲೇ ಅರ್ಧ ಹೋಗಿದೆ. ಇದು ಇನ್ನೂ ಒಂದು 30 ಇಯರ್ಸ್ ಇಲ್ಲ 40 ಇಯರ್ಸ್ ಇರಬಹುದು ಅಂತೇಳ್ಬಿಟ್ಟು ಹೇಳ್ತಾರೆ. ಬಟ್ ನಮ್ಮ ಮಕ್ಕಳ ಕಾಲಕ್ಕೆ, ಅವ್ರ ಮಕ್ಕಳ ಕಾಲಕ್ಕೆ ಇದೆಲ್ಲ
ಉಳಿಯುತ್ತೋ ಇಲ್ಲೋ ಗೊತ್ತಿಲ್ಲ ಗೈಸ್. ಈಗ ಇರೋದ್ರಲ್ಲೇ ನೋಡ್ಕೊಂಬಿಡ್ಬೇಕು. ನೀವು ನೋಡ್ಬೋದು ಇಲ್ಲಿ ಕಲ್ಲು ಮಣ್ಣು ಎಲ್ಲ ಹಾಕಿ ಕಟ್ಟಿರೋದು, ಗಟ್ಟಿ ಇದೆ ತುಂಬ. ಗೈಸ್ ನೀವಿಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಅಕ್ಕ ತಂಗಿಯ ಹೊಂಡ ಅಂತೇಳ್ಬಿಟ್ಟು ತೋರಿಸಿದೆ. ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಹೀಗೆ ಮೇಲಕ್ಕೆ ದಾರಿ ಇದೆ, ಬನ್ನಿ ಹೋಗೋಣ ಹೋಗೋಣ. ನೋಡ್ಬೋದು ನೀವು ಮಳೆ ಬಂದಿರೋದ್ರಿಂದ ನೀರು ಹರಿತಾ ಇರೋದು. ಇದು ನೋಡಿ ಗೈಸ್, ನೀರು ಇಲ್ಲಿಂದ ಬರ್ತಾ ಇದೆ, ಬಟ್ ಇಲ್ಲಿಗೆ ಎಲ್ಲಿಂದ ಬರ್ತಾ ಇದೆ ಗೊತ್ತಿಲ್ಲ. ಗೈಸ್ ಇದು ಗೋಪಾಲ ಸ್ವಾಮಿ ಟೆಂಪಲ್ಲು, ಮತ್ತು ಹೊಂಡ ಇದು. ಇಲ್ಲಿಂದನೇ ನೀರು ಅಲ್ಲಿಗೆ ಬರ್ತಾ ಇರೋದು. ಇದೇ ನೀರೇ ಅಕ್ಕ ತಂಗಿ ಹೊಂಡಗೆ ಹೋಗೋದು, ಹಾಗೆ ಒನಕೆ ಒಬ್ಬವ ತಿಂಡಿಗೆ ಹೋಗೋದು. ಮೇಲೊಂದು ವಾಚ್ ಟವರ್ ಇದೆ ಅನಿಸುತ್ತೆ, ಬನ್ನಿ ಹೋಗೋಣ. ಇಲ್ಲೆಲ್ಲ ಪೊಲೀಸರನ್ನ ಹಾಕಿದ್ದಾರೆ, ಬಂದ್ಬಿಟ್ಟು ಯಾರಾದರೂ ನೀರಲ್ಲಿ ಬೀಳ್ತಾರೆ ಅಂತಬಿಟ್ಟು. ಗೈಸ್ ಇದೆ ಗೋಪಾಲ ಸ್ವಾಮಿ ಟೆಂಪಲ್ಲು. ಇಲ್ಲಿ ಒಂದು ಘಟನೆ ಆಗಿದೆ. ಏನಪ್ಪ ಅಂತಂದರೆ, ನಮ್ಮಮ್ಮ ಇದ್ದಾಗ ನಾವಿದೇ ಕಣ್ಮೇಲೆ ಕೂತ್ಕೊಂಡ್ಬಿಟ್ಟು ಊಟ ಮಾಡಿದ್ವಿ. ಅದು ಫೋಟೋ ಈಗಲೂ ಕೂಡ ಇದೆ. ನಾನು ಆ ಫೋಟೋ ನೋಡಿದಾಗೆಲ್ಲ ಅಂದ್ಕೊಂತಿದ್ದೆ, ಇದು ಯಾವ ಜಾಗ ಇರ್ಬೋದು, ಇದು ಯಾವುದೇ ಜಾಗ ಇರ್ಬೋದು ಅಂತೇಳ್ಬಿಟ್ಟು. ಬಟ್ ಫೈನಲಿ ತುಂಬ ದಿವಸ ಆಯಿತು, ಈ ಜಾಗಕ್ಕೆ ಬಂದುಬಿಟ್ಟು ಇವತ್ತು ಬಂದಿದ್ದೀನಿ. ಇಲ್ಲೊಂದು ವಾಚ್ ಟವರ್ ಇದೆ, ನೀವೆಲ್ಲೆಲ್ಲ ನೋಡ್ಬೋದು. ತುಂಬ ಸಣ್ಣ ಸಣ್ಣದಾಗೆ ಗೋಡೆಗಳನ್ನು ಕಟ್ಬಿಟ್ಟು ಅರ್ಧಕ್ಕೆ ಬಿಟ್ಟಿದ್ದಾರೆ ರಾಜರು. ಇಲ್ಲಿ ವಾಟರ್ ಸ್ಟೋರ್ ಮಾಡಿದ್ದಾರೆ, ಅದೇ ವಾಟರಲ್ಲಿ ಕೆಳಗಡೆ ಹೋಗೋದು. ಗೈಸ್ ನೀವು ನೋಡ್ಬೋದು, ಇದು ಹಾವಿನ ರೀತಿಯಾಗೆ ಕಟ್ಟಿದ್ದಾರೆ. ಏನಕ್ಕೆ ಹಾವಿನ ರೀತಿಯಾಗೆ ಕಟ್ಟಿರೋದು ದಾರಿನ ಅಂತಂತಂದರೆ, ಎದುರಾಳಿಗಳು ಬಂದಾಗ ಅವರಿಗೆ ಕನ್ಫ್ಯೂಸ್ ಆಗಬೇಕು, ಕನ್ಫ್ಯೂಸ್ ಆಗ್ಬಿಟ್ಟು ಅವ್ರ ದಾರಿ ತಪ್ಪಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇವರು ಹಾವಿನ ರೀತಿಯಾಗಿ ಕಟ್ಟಿದ್ದಾರೆ. ನಿಮ್ಮ ಎದುರುಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಇದೇ ಒನಕೆ ಒಬ್ಬವ ಅವರ ಸಮಾಧಿ. ಇದೇ ನೋಡ್ಬೋದು ಒನಕೆ ಒಬ್ಬವ ಅವ್ರ ಸಮಾಧಿ. ಇದು ಇದನ್ನು 1779 ಕಟ್ಟಿರೋದು. ಸ್ವಲ್ಪ ಸಣ್ಣದಾಗಿತ್ತು, ಅದನ್ನು ಗೌರ್ಮೆಂಟವ್ರು ಇನ್ನೂ ಸ್ವಲ್ಪ ಕಲ್ಲಾಕ್ಬಿಟ್ಟು ನೀಟಾಗಿ ರಿನೊವೇಟ್ ಮಾಡಿದ್ದಾರೆ. ಇದೆ ಒನಕೆ ಒಬ್ಬವ ಅವರ ಸಮಾಧಿ. ಗೈಸ್ ನೀವಿಲ್ಲೇನು ನೋಡ್ತಿದ್ದೀರಲ್ಲ, ಇದು ತಣ್ಣೀರು ಬಾವಿ ಅಂತೇಳ್ಬಿಟ್ಟು. ನೀರು ತುಂಬ ತಣ್ಣಗಿರುತ್ತೆ, ಸೊ ಅದಕ್ಕೋಸ್ಕರ ತಣ್ಣೀರು ಬಾವಿ ಅಂತೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ. ಹಾಗೆ ಸೈನಿಕರು ಯಾರಾದರೂ ಸುಸ್ತಾದಾಗ ಇಲ್ಲಿ ಬಂದುಬಿಟ್ಟು ನೀರು ಕುಡಿಲಿ ಅಂತೇಳ್ಬಿಟ್ಟು ಮಾಡಿದ್ದಾರೆ. ಬಟ್ ಅದು ತುಂಬ ಪೊಲ್ಯೂಷನ್ ಆಗೋಗಿದೆ. ಗೈಸ್ ನೀವೆಲ್ಲ ನೋಡ್ತಿದ್ದೀರಲ್ಲ, ಇದು ಆಂಜನೇಯನ ಮೂರ್ತಿ. ಟೋಟಲಾಗಿ 9 ಮೂರ್ತಿ ಇದ್ದಾವೆ ಇಡೀ ಕೋಟೆಯಲ್ಲಿ. 9 ಮೂರ್ತಿಯನ್ನು ಹೈದರಾಲಿ ಅವರು ಬೇರೆ ಬೇರೆ ಕಡೆ ಒಡೆದ್ಬಿಟ್ಟು ಹಾಕಿದ್ದಾರೆ. ಹಾಗೆ ಇದು ಒಂದೇ ಮೂರ್ತಿ, ಇನ್ನೊಂದು 2-3 ಮೂರ್ತಿ ಇದ್ದಾವೆ. ಇನ್ನು ಉಳಿಕಿದ ಮೂರ್ತಿಗಳು ಯಾರ ಕೈಗೂ ಸಿಕ್ಕಿಲ್ಲ. ಬಿಕಾಸ್ ಏನು ಮಾಡ್ತಿದ್ರು ಅಂದರೆ, ಆಗಿನ ಕಾಲದಲ್ಲಿ ಮೂರ್ತಿನ ಒಡೆದು ಹಾಕಿದರೆ ಜನರು ಪೂಜೆ ಮಾಡಲ್ಲ. ನಾವು ಹಿಂದೂಸ್ ಹೆಂಗೆ ಅಂತಂತಂದರೆ, ಮೂರ್ತಿ ಸ್ವಲ್ಪ ಡ್ಯಾಮೇಜ್ ಆದರೂ ಕೂಡ ಅದನ್ನು ಬೇರೆ ರೀತಿ ಎಲ್ಲರೂ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಅದನ್ನು ಪೂಜೆ ಮಾಡೋದು ನಿಲ್ಲಿಸ್ತೀವಿ. ಸೊ ಅವರ ಇದೇ ಟ್ರಿಕ್ನ ಅವರು ಉಪಯೋಗಿಸ್ಕೊಂಬಿಟ್ಟು ಎಲ್ಲ ಮೂರ್ತಿಗಳನ್ನು ಒಡೆದ್ಬಿಟ್ಟು ಹಿಂದೂಗಳನ್ನು ಡಿವೈಡ್ ಮಾಡೋಕ್ಕೆ ನೋಡಿದರು ಅಂತೇಳ್ಬಿಟ್ಟು ಒಂದು ಇನ್ಫಾರ್ಮೇಷನ್ ಇದೆ ಗೈಸ್. ಗೈಸ್ ನೀವೇನಿಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಒನಕೆ ಒಬ್ಬವನ ಕಿಂಡಿ. ಇಲ್ಲಿಂದನೇ ಹೈದರಾಲಿ ಸೈನಿಕರು ಕೋಟೆ ಒಳಗೆ ಪ್ರವೇಶ ಮಾಡೋದು. ಇಷ್ಟ ಆಗಿತ್ತು ಚಿತ್ರದುರ್ಗ ಕೋಟೆಯ ಬ್ಲಾಗ್. ಈ ಬ್ಲಾಗ್ ಮಾಡಬೇಕಾದ್ರೆ ಇನ್ಫಾರ್ಮೇಷನ್ ಹೇಳಿದ್ದು ಏನಾದರೂ ಸ್ವಲ್ಪ ತಪ್ಪಾಗಿದ್ದರೆ ಸ್ವಲ್ಪ ಕ್ಷಮಿಸ್ಬೇಕು ಅಂತೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಕೊಟ್ಟರೆ ಇನ್ಫಾರ್ಮೇಷನ್ ನಮಗೆ ಇಷ್ಟ ಆಯಿತು,
ವ್ಲಾಗ್ ಎಲ್ಲ ಚೆನ್ನಾಗಿದೆ ಅಂತಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗೈಸ್, ತುಂಬ ಎಫರ್ಟ್ ಆಗ್ತಾ ಇದ್ದೀನಿ ನಾನು ಚೆನ್ನಾಗಿರೋ ಕಂಟೆಂಟ್ ಕೊಡೋದಕ್ಕೆ. ಸೊ ಥ್ಯಾಂಕ್ ಯು ಗೈಸ್, ಸಿ ಯು ದಿ ನೆಕ್ಸ್ಟ್ ವ್ಲಾಗ್.